नमस्कार विद्यार्थी निन्नीन वंदु चर्चेयल्लि मौखिक परीक्षे बग्गे चर्चे माडिद्वि इंदु लिखित परीक्षे मौल्यमापनदल्लि लिखित परीक्षे ओंदु महत्वद स्थानवन्नु पडेदुकोंडिदे अदर बग्गे संक्षिप्तवाद माहितियन्नु तिळिदुकोळ्ळोण विद्यार्थिगळिंद शिक्षकरु केळलाद प्रश्नेगळिगे बरवणिगेय रूपदल्लि उत्तर बयसुव ವಿಧಾನಕ್ಕೆ ಲಿಖಿತ ಪರೀಕ್ಷೆ ಎನ್ನುವರು ಇಲ್ಲಿ ಶಿಕ್ಷಕರು ಲಿಖಿತ ಉತ್ತರಗಳನ್ನು ಅಂಕಗಳಿಂದ ಅಥವಾ ಶ್ರೇಣಿಗಳಿಂದ ಮೌಲ್ಯೀಕರಿಸುವರು ವಿದ್ಯಾರ್ಥಿಗಳ ಭಾಷಾ ಪ್ರಭುತ್ವ ಬರವಣಿಗೆಯ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ತಿಳಿಯಲು ಈ ಲಿಖಿತ ಪರೀಕ್ಷೆ ಬಹಳ ಸಹಾಯಕವಾಗುತ್ತದೆ ಅಥವಾ ನೆರವಾಗುತ್ತದೆ ಅಂತ ಹೇಳಬಹುದು ಮೌಖಿಕ ಪರೀಕ್ಷೆಯಲ್ಲಿ ಕೇವಲ ಬಾಯಿದೆರೆಯ ಮೂಲಕ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಂಡು ಮೌಲ್ಯಮಾಪನ ಮಾಡುತ್ತಿದ್ದರು ಆದರೆ ಲಿಖಿತ ಪರೀಕ್ಷೆಯಲ್ಲಿ ಅವರ ಭಾಷಾ ಬೆಳವಣಿಗೆ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ ಬರವಣಿಗೆ ಮೂಲಕ ಅವರನ್ನು ಮೌಲ್ಯಮಾಪನ ಮಾಡಲು ಇದು ಸಹಾಯಕವಾಗುತ್ತದೆ ಅಂತ ಹೇಳಬಹುದು ಲಿಖಿತ ಪರೀಕ್ಷೆಯ ಗುಣಗಳು ಮೆರಿಟ್ಸ್ ಆಫ್ ರಿಟನ್ ಟೆಸ್ಟ್ ಅಂತ ಹೇಳಿ ಇದು ಯೋಜನಾಬದ್ಧವಾಗಿರುತ್ತದೆ ಅಂದ್ರೆ ಮೊದಲೇ ತಯಾರಿಸಿಕೊಂಡಂತ ಪ್ರಶ್ನೆ ಪತ್ರಿಕೆಯಲ್ಲಿ ಒಳಗೊಂಡಿರುತ್ತದೆ ಸಾವಿರಾರು ವಿದ್ಯಾರ್ಥಿಗಳನ್ನು ಒಮ್ಮೆಲೆ ಪರೀಕ್ಷಿಸಲು ಅನುಕೂಲವಾಗುತ್ತದೆ ಒಂದೇ ಸಮಯದಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನು ಇದು ಪರೀಕ್ಷಿಸಲು ಸಹಾಯಕವಾದಂತು ಪ್ರಶ್ನೆಗಳು ಮತ್ತು ಉತ್ತರಗಳು ಎರಡೂ ಲಿಖಿತ ರೂಪದಲ್ಲಿ ಇರುವುದರಿಂದ ಅದನ್ನು ದಾಖಲಿಸಬಹುದಾಗಿದೆ ವಿದ್ಯಾರ್ಥಿಗಳ ಭಾಷಾ ಪ್ರಭುತ್ವ ಭಾಷಾ ಶೈಲಿ ವಿಮರ್ಶಾತ್ಮಕ ಮನೋಭಾವ ಇತ್ಯಾದಿಗಳನ್ನು ಪರೀಕ್ಷಿಸುವಲ್ಲಿ ಲಿಖಿತ ಪರೀಕ್ಷೆ ಅನುಕೂಲವಾಗಿದೆ ಅಂತ ಹೇಳಬಹುದು ಲಿಖಿತ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಬಹಳ ಸುಲಭವಾದದ್ದು ಲಿಖಿತ ಪರೀಕ್ಷೆಯಿಂದ ಸಮಗ್ರ ಪಠ್ಯಕ್ರಮದ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು ಅಂದರೆ ಯೋಜನಾಬದ್ಧವಾಗಿದ್ದು ಮೊದಲನೇ ಘಟಕದಿಂದ ಕೊನೆಯ ಘಟಕದವರೆಗೂ ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳಲಿದು ಅಥವಾ ಬರೆಯಲು ಸಹಾಯಕವಾಗುತ್ತದೆ ಅಂತ ಹೇಳಬಹುದು ಅಂದರೆ ಸಂಪೂರ್ಣ ಪಠ್ಯಕ್ರಮದ ಮೇಲೆ ಪ್ರಶ್ನೆಗಳನ್ನು ರಚಿಸಬಹುದಾಗಿದೆ ಲಿಖಿತ ಪರೀಕ್ಷೆಯ ಪ್ರಶ್ನೆಗಳಿಗೆ ಉತ್ತರಿಸುವಾಗ ವಿದ್ಯಾರ್ಥಿಗಳು ಸಂಪೂರ್ಣ ಸ್ವತಂತ್ರವಿರುತ್ತೆ ಅಂದರೆ ಮೌಖಿಕ ಪರೀಕ್ಷೆಯಲ್ಲಿ ಎದುರುಬದುರು ನಡೆಯುವಂಥ ಚರ್ಚೆಯಾಗಿರುತ್ತೆ ಇಲ್ಲಿ ತಾವೇ ಉತ್ತರ ಪತ್ರಿಕೆಯಲ್ಲಿ ಬರೆಯುವಂಥ ಒಂದು ಅವಕಾಶ ಇಲ್ಲಿ ಇರುತ್ತೆ ಅಂದರೆ ಸ್ವತಂತ್ರ ಸಂಪೂರ್ಣವಾದಂಥ ಒಂದು ಸ್ವತಂತ್ರ ವಿದ್ಯಾರ್ಥಿಗಳಿಗೆ ದೊರಕಿಸಿಕೊಡಲು ಇದು ಲಿಖಿತ ಪರೀಕ್ಷೆ ಸಹಾಯಕವಾಗಿದೆ ಶಿಕ್ಷಕರ ಬೋಧನೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಗೆ ಎಂಬುದು ತಿಳಿಯುವಲ್ಲಿ ನೆರವಾಗುತ್ತದೆ ಭಾಷಾಭಿವೃದ್ಧಿ ಹೊಂದಿದ ಪ್ರೌಢ ಮತ್ತು ಉನ್ನತ ಶಿಕ್ಷಣ ಹಂತದಲ್ಲಿ ಬಳಸಿ ಲಿಖಿತ ಪರೀಕ್ಷೆ ಸೂಕ್ತವಾಗಿದೆ ಅಂತ ಹೇಳ್ಬೋದು ಹೆಚ್ಚು ಸೂಕ್ತವಾಗಿದೆ ಅಂತ ಇಲ್ಲಿ ಹೇಳ್ಬೋದು ಲಿಖಿತ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ಬಹುದಿನಗಳವರೆಗೆ ಕಾಯ್ದಿರಿಸಿಕೊಳ್ಳಲು ಸಹಾಯಕವಾಗುತ್ತದೆ ಲಿಖಿತ ಪರೀಕ್ಷೆಯು ಮಕ್ಕಳ ಸ್ಮರಣ ಶಕ್ತಿಗೆ ಹೆಚ್ಚು ಪುಷ್ಟಿ ನೀಡುತ್ತದೆ ಅಂದರೆ ನೆನಪಿಸಿಕೊಂಡು ಬರೆಯಲು ಇದು ಸಹಾಯಕವಾಗುತ್ತದೆ ಸ್ಪಷ್ಟ ದಾಖಲೆಗಳನ್ನು ಕೂಡ ಇದು ಒದಗಿಸಿಕೊಡಲು ಲಿಖಿತ ಪರೀಕ್ಷೆ ಸಹಾಯಕವಾಗಿದೆ ಅಥವಾ ಉಪಯೋಗವಾಗಿದೆ ಅಂತ ಹೇಳ್ಬೋದು ಅದೇ ರೀತಿ ಲಿಖಿತ ಪರೀಕ್ಷೆಯಿಂದ ಆಗುವಂಥ ದೋಷಗಳು ಅಥವಾ ಮೆರಿಟ್ಸ್ ಆಫ್ ರಿಟರ್ನ್ ಟೆಸ್ಟ್ ಅಂತೆ ವರ್ಷವಿಡೀ ಕಲಿತದ್ದನ್ನು ಕೆಲವೇ ತಾಸುಗಳಲ್ಲಿ ಅಳೆಯುವುದು ಸೂಕ್ತವಲ್ಲ ಅಂದರೆ ಆರು ತಿಂಗಳು ಅಥವಾ ಒಂದು ವರ್ಷದವರೆಗೂ ಕಲಿತಂಥ ವಿಷಯ ಕೇವಲ ಕೆಲವೊಂದು ಗಂಟೆಗಳಲ್ಲಿ ಸಂಪೂರ್ಣವಾಗಿ ನೆನಪಿಟ್ಕೊಂಡು ಉತ್ತರಿಸಲು ಕಷ್ಟವಾಗುತ್ತದೆ ಹಾಗಾಗಿ ಇದು ಸೂಕ್ತವಾದಂಥ ಒಂದು ಸಾಧನ ಅಲ್ಲ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ನಕಲು ಮಾಡಲು ಅವಕಾಶ ಇರುತ್ತದೆ ಅಂದರೆ ಒಬ್ಬರಿಂದ ಒಬ್ಬರು ನೋಡಿ ಬರೆಯುವಂಥ ಅವಕಾಶಗಳು ಹೆಚ್ಚಾಗಿಲ್ಲಿ ಕಂಡುಬರುತ್ತವೆ ಮಕ್ಕಳ ಬೌದ್ಧಿಕ ಸಾಮರ್ಥ್ಯವನ್ನು ಸಮರ್ಪಕವಾಗಿ ಗುರುತಿಸಲಾರದು ಅಂದರೆ ಬೇರೆಯವರನ್ನು ನಕಲು ಮಾಡೋದರಿಂದ ಅವರ ಬೌದ್ಧಿಕ ಸಾಮರ್ಥ್ಯ ವೈಯಕ್ತಿಕವಾದಂಥ ಬೌದ್ಧಿಕ ಸಾಮರ್ಥ್ಯ ತಿಳಿಯಲು ಕಷ್ಟವಾಗುವುದು ಸಾಮಾನ್ಯ ಬುದ್ಧಿಶಕ್ತಿಯುಳ್ಳ ಮಕ್ಕಳು ನಿಯಮಿತ ವೇಳೆಯಲ್ಲಿ ಉತ್ತರವನ್ನು ಬರೆಯಲಾರರು ಕೊಟ್ಟಂಥ ನಿರ್ದಿಷ್ಟ ಸಮಯದಲ್ಲಿ ಉತ್ತರವನ್ನು ಬರೆಯಲು ಬುದ್ಧಿಶಕ್ತಿಯುಳ್ಳ ಮಕ್ಕಳು ಸ್ವಲ್ಪ ಕಷ್ಟ ಸಾಮಾನ್ಯ ಬುದ್ಧಿಶಕ್ತಿಯುಳ್ಳ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ಬೋದು ಸಂಬಂಧ ಪ್ರಶ್ನೆಗಳಿಗೆ ಪ್ರಬಂಧ ಪ್ರಶ್ನೆಗಳಿಗೆ ಅಸಮಂಜಸ ಉತ್ತರ ಬರೆಯುತ್ತಾರೆ ಅಂದರೆ ಲಾಂಗ್ ಆನ್ಸರ್ ಬರೆಯುವಂಥದ್ದು ಅಥವಾ ಪ್ರಬಂಧ ಎಸ್ ಎ ಟೈಪ್ ಬರೆಯುವಂಥ ಒಂದು ಪ್ರಶ್ನೆಗಳಿಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಬೇಕಾಗಲಾರದಂತಹ ವಿಷಯದ ಬಗ್ಗೆಯಲ್ಲಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದು ಕಂಠಪಾಠಕ್ಕೆ ಅವಕಾಶ ನೀಡಿಕೊಡುತ್ತದೆ ಸಮಯ ಮತ್ತು ಹಣದ ದೃಷ್ಟಿಯಿಂದ ಅಧಿಕ ವೆಚ್ಚದಾಯಕವಾಗಿದ್ದು ಅನನುಭವಿ ಶಿಕ್ಷಕರು ಈ ಪರೀಕ್ಷೆಯನ್ನು ಸಮತೋಲನವಾಗಿ ಕೈಗೊಳ್ಳರು ಅಂದರೆ ಅನುಭವ ಇಲ್ಲದಂತಹ ಶಿಕ್ಷಕರು ಈ ಪರೀಕ್ಷೆನ ಸರಿಯಾಗಿ ಕೈಗೊಳ್ಳಲು ಆಗುವುದಿಲ್ಲ ಇಲ್ಲಿ ವಿಮರ್ಶೆ ಹಾಗೂ ಆಲೋಚನೆ ಅವಕಾಶ ಕಡಿಮೆಯಾಗಿರುತ್ತದೆ ಆಲೋಚನೆ ಮತ್ತು ವಿಮರ್ಶನೆ ಮಾಡಿ ಬರೆಯುವಂಥ ಒಂದು ಅವಕಾಶಕ್ಕೆ ಕಡಿಮೆಯಾಗಿರುತ್ತದೆ ಅಂತ ಹೇಳ್ಬೋದು ಮಕ್ಕಳು ಕೆಲವು ವೇಳೆ ಅನವಶ್ಯಕ ಉತ್ತರ ಬರೆಯುವುದು ಬಹಳ ಸಾಧ್ಯತೆ ಅಂದರೆ ಬೇಕಾಗಿದ್ದು ಬಿಟ್ಟು ಬೇಕಾಗದಂಥ ಒಟ್ಟು
ಪೇಜ್ ತುಂಬಿಸುವಂಥ ಒಂದು ಕಾರ್ಯ ಇಲ್ಲಿ ನಡೆಯಲಾಗುತ್ತದೆ. ವಿದ್ಯಾರ್ಥಿಗಳ ಸಂಪೂರ್ಣ ವ್ಯಕ್ತಿತ್ವ ವಿಕಾಸಕ್ಕೆ ದಾರಿ ಮಾಡಿಕೊಡುವುದಿಲ್ಲ, ಅಂದರೆ ಅವರ ಸಂಪೂರ್ಣವಾದಂಥ ಪೂರ್ಣವಾದಂಥ ಒಂದು ವ್ಯಕ್ತಿತ್ವ ಇದರಲ್ಲಿ ಗೊತ್ತಾಗುವುದಿಲ್ಲ ಅನ್ನುವಂಥ ಒಂದು ಕಾರಣ. ಇದು ಒಂದು ದೋಷ ಅಂತ